ನಾ ಮುತ್ತಿನ ವ್ಯಾಪಾರ ಮುಗಿಸ್ಕೊಂಡ್ ಬರ್ದಕ್ಕ ವರ್ಷ ಆ ಗಂಗಾಧಕ್ಕೆ ಮುತ್ತಿನ ಆರ್ತಿ ತಗೊಂಡು ಬಾಗಿಲಿಗೆ ಬರ್ತಳು ಅಗಸಿಗೆ. ಈ ಸಲ ಯಾಕೆ ಅಗಸ್ತಕ ಬಂದಿಲ್ಲ ಅಂದ್ ಬಳಕ ನನಗೆ ಯಾಕೋ ಸಹಜ ಮಾತಿದ್ದಾರೆ. ಊರ್ ಕಡೆ ಹೋಗಿ ವಿಚಾರ ಮಾಡ್ಕೊಂಡ್ಬರಕ್ಕೆ ನೋಡು. ಊರ್ ಹೋಗಿ ಬೆರಪಟ್ಟಿಗೆ ಹೋಗಿ ನಾನು ವಿಚಾರ ಮಾಡ್ತೀನ. ನೀ ಯಾಕ ಹೆಸರು ಹೋಗಿ ನೋಕೋ ಬರ್ ಬರ್ರಿ ಮ್ಯಾಲ ಬರ್ರಿ. ಏನಪ್ಪ ಊರ ಸುದ್ದಿ ಮೇರೆ ಪಟ್ಟಾಗ ಓಹೋ ಯಾರ ಅಕಸ್ಮಾತ್ ಕೂರ್ತಿಲ್ಲ ಅಂತ ಇನ್ನೋ ಅಕಸ್ಮಾತ್ ಹಿಮ್ಮಾಪನ ಮಲ್ಲಾಪನ ಕರಿ ಕಳಿಸಿ ಅವನು ಕೇಳಿ ಆಯ್ಮಾಲ ಮುಂದಾದ ಕೂತಾಡ್ತಾರ ಸಂಖ್ಯಾಗಂಗೆ ಅಂತಾರ ಸಂಖ್ಯಾಗಂಗೆ ಅಂದ್ರ ಈ ಮಾತ್ ನಿಜ ಇದ್ರ ಮಾತ ಹೆತ್ತ ಕೇಳ. ಇದೇ ಮಾತ್ ನಿಜ ಇದ್ರ ಮೇರಾ ಪಟ್ಟಾಗ ಚಿಕ್ಕೋರ್ ನೋಡಿದಾಗ ಅಕಸ್ಮಾತ್ ಏನ ಪಬ್ಲಿಕ್ ಆದ್ರೆ ಸಂಖ್ಯಾ ಗಂಗೆ ಆದ್ರೆ ಅಕಸ್ ನಮ್ಮ ನೋಡ್ತೋಡು ಇದಕ್ಕ ಈ ಮಾತ ಅಕಸ್ಮಾತ್ ಏನ ಗುರ್ತಾದ್ರೆ ನಾ ಆದ್ರೆ ನೋಡ್ತೋಡು. ಇಲ್ಲ ಮಲ್ಲಪ್ಪನ ನೀ ಯಾವ್ದು ಹೆಸರು ಆಗಿಲಿ ನಾ ಅದ್ ನೋಡ್ತರು. ಹೊರಬೇಕಾಗ್ತಾವೆ ಊರ್ ಕಡೆ ಸುದ್ದಿ ಏನೇನ್ ನೋಡು. ಇಲ್ಲೋ ಇರಪ್ಪನ ಈ ಬೇರೆ ಸುದ್ದಿ ಹಾಕಿದ್ರು ಇಲ್ಲೋ ಇರಪ್ಪನ ಈ ಸುದ್ದಿ ಬೇರೆ ಆಗಿತ್ತು ಸಂಖ್ಯಾಕಂಗಿ ಅಂತಾರ ನೋಡು. ಚಿನ್ನ ಬೇಗರಿ ಈಗ ಇದೇ
ಕೇಳಿದಾಗು ಸಂಖ್ಯಾಕ ಹಂಗೆ ಐತಿ ಅಂದ್ರೆ ಹೇಳಿ ಮಾಡಿ ಚಂದವಾಗಿ ಹೇಳುವಂತ ಅನ್ನಕ ಜನಾ ಬೇಗಾರಿ ಆ ಮಾತು ಬಂದ್ ನಿಜನ ಚಿರಾ ಬೇಗಾರಿ ಮುಂದಾರ ಹೇಳ್ತೀನಿ ಕೇಳ ಏನ್ ಮಾಡ್ತಿದ್ದಾರಪ್ಪ ಗಂಗೆ ಒಳಗ ಏನು ಸಂಘ ಸಂಘ ಘಾತವಾಯ್ತಲ್ಲ ಸಂಘ ಹೇಳ್ತಾನೆ ಕೇಳು ಅಯ್ಯೋ ಸಂಘ ಮಾಡಲೆಂಗೋ ಅಯ್ಯೋ ಸಂಘ ಬಾಗಿ
ಸಂಘ ನನ್ನ ಗಂಡ ಈರ ಬಂದು ಆ ದೂರ ಬಗ್ಗೆದಲ್ಲಿ ಒಂದೇ ಸುವನ ಬೋರಿಡುತ್ತಿರುವನು. ಕೂಡಿದ ಗೆಳೆತ ನಾನು ನಡೆಯಲಿಲ್ಲ ಬಾಳ ದಿನ. ಬೇಕಾದ ಮಾತಿಗೆ ಸಂಘ ಬೆಂಕಿ ಹಚ್ಚಲಿ. ಸಂಘ ನೀನು ಬಂದು ಸಿಕ್ಕಿನಂತೇಳಿ ಅಂಜಲಿಕ್ಕೆ ಹೋಗಬೇಡ. ನಿನ್ನ ಭಾರ ಮಾಡು ಭಾರ ಸಂಘ ನನ್ನ ಕೊಡು ಧೈರ್ಯವಾಗಿ ಕೊಡು ಅಂತ ಏನು ಪ್ರಿಯಾ ಪ್ರಿಯಾ ಮನೆಯಲ್ಲಿ ಕಡಿದ ಬಿಲ್ ನೋಡ್ರಿ ನೋಡು ಪ್ರಿಯಾ. ಆ ನಿಮ್ಮ ತಮ್ಮ ವಿರೂಪಕ್ಷ ಬಸವಂತ ಬಿಡಿ ಸೇದಿ ಆಗಿರು ಮಾಡಿದ ಪ್ರಿಯಾ ಕಡಿದು ಬಿಕ್ಕೊಟ್ರೆ ನಾನು ಬಾಗಲ ತೆಗೆದು ದೀಪವನ್ನು ಹೊಸ್ತಾ ಇದ್ದೆ ನೋಡು. ನಮ್ಮ ತಮ್ಮಗಳ ಇನ್ನಂತ ಅಂತ ಚಟ ಮಾಡಿಲ್ಲ ಇನ್ನು ಮುಂದೆ ಮಾಡುದಿಲ್ಲ. ಆಗ್ಲಿ ಪ್ರಿಯಾ, ನಾನು ಬಾಗ್ಲ ತೆಗೆದು ದೀಪ ಹಚ್ತಾನೆ ಸರದ ಸೈಡ್ ನಿಲ್ಲುವತ್ತಾರಾಗ್ರಿ. ಸಂಘ ಬಾಗ್ಲ ತೆಗೆದಿದ್ದೇನೆ ದಾಟಿ ಹೋಗುವಂತಾರಾಗ್ರಿ. ಇಂತ ಟೈಮ್ದಾಗ ನನ್ನ ಕೈಯಾಗ ಜರ ಸಿಗ್ತಿತ್ತಂದ್ರ ಒಂದ್ ಹೊಡೆತ ಮೂರ್ ತುಳಕ ಮಾಡ್ತೀನಿ. ಏನೋ ಅಪ್ಪ ನನ್ಗ ಸಿಗ್ತಿತ್ತಂದ್ರ ರುಂಡ ಚುಕ್ಕೋಡ್ದಾಗ ದಡ ಮೇರ ಪಟ್ಟೆಗ ಏನೋ ಅಣ್ಣ ಇಲ್ಲ ಅಣ್ಣ ನೀ ಎಟ್ಟ ಗಣಸಿದಿಲ್ಲ ನಿಮ್ಮ ತಮ್ಮಗಳ ಅಟ್ ಗಣಸಿದ್ರು ನಿಮ್ ಮೇರ ಪಟ್ಟೆಗೆಲ್ಲ ಗುರ್ತೈತಿ. ನನ್ನ ಪಗಾರ ಸೋಳ ನನ್ನ ಪಗಾರ ಕೂಡ ಹಾಕ್ತಾಗ ಹೋಗಿ ಬಿಡ್ತೀರ. ನೀ ಏನ್ ಮಾಡ್ರು ಹೊಟ್ಟೆ ಕುಳಿದು ಮಾತಾಡ್ತೀಯ. ನನ್ನ ತಮ್ಮಗಳು ಈ ಟೈಮ್ದಾಗ ಇದ್ರ ಬಿಟ್ಟಿಲ್ಲ ಬಿಟ್ಟಿಲ್ಲ ನೀ ಯಾಕೆ ಕಳಿಸಿದ್ಯ ಅವ್ ಯಾಕೆ ಕಳಿಸಿದ್ರ ಪೌಡ್ಯಾರ್ದು ಈ ಪಟ್ಕ ಬಂದ್ ಯಾರ್ದು ನೋಡು
ಏನು ಪ್ರಿಯ, ಮತ್ತಾದ್ರೆ ಹೇಳ್ತೇನೆ ಕೇಳುವಂತ. ಅಂಗಳ ಕಾಕಿನೆ ಗೋಧಿ, ಅಂಗಳ ಕಾಕಿನೆ ಕಡಲೆ, ಗೌಡಾರ ಧನ ಬಂದ, ಗೌಡಾರ ಧನ ಬಂದ, ಬಂದ ಹಾಕ್ಯವ್ರಿ ಬಾಯೇ ಅಂಗಳದಲ್ಲಿ ಗೋಧಿಯರು ಹಾಕಿದ್ದೀನಿ, ಕಡ್ಲಿಯರು ಹಾಕಿದ್ದೀನಿ, ಗೌಡರ ದನ ಬಂದು ಬಾಯಿ ಹಾಕಿದ ಪ್ರಿಯ, ಗೌಡರ ಹುಡುಗನ ಪೌಡನ ಕಸದು ಪ್ರಿಯ, ನಾ ತಳ ಚೆಲ್ಲಿದ್ದೆ ನೋಡ್ರಿ. ಈಗೀಗ ಸದ್ಯ ಈ ಪುಟ್ಟಪ್ಪನ ಕರಿ ಕಳಿಸಿ ಈ ರುಮಾಲ್ ಯಾರ್ದಾಯ್ತು ವಿಚಾರ ಮಾಡಿ ಮುಂದಾರು ನಿನ್ನ ರುಂಡ ತೆಗೆದು ನೋಡು. ಒಳ್ಳೇದು. ಏನೋ ಪುಟ್ಟಪ್ಪನ ಒಳಗಿದ್ರೆ ಹೊರ ಬರ್ಬೇಕಾಯ್ತು ನೋಡು. ನೀ ಕಾಯ ಮಿಸ್ತ್ರಿ ಮಾಡ್ತೀವಿ ಊರನರು ಯಾರು ಬರ್ತಾವ್ ಗೊತ್ತಿರ್ತ. ಈ ರುಮಾಲ್ ಬಂದ ಯಾರ್ದ ನಿಜವಾಗಿ ಹೇಳ್ಬೇಕಾಯ್ತು. ಪುಟ್ಟಪ್ಪನ ಹತ್ ಹತ್ ರುಮಾಲ್ ಕೊಡ್ತಾನ, ಆದ್ರ ಈ ಪುಟ್ಟಕ ಬಂದ ಯಾರ್ದ ಹೇಳ್ಬೇಕಲ್ಲ ಹೇಳ್ಬೇಕು. ಇದು ಬಂದ ತೋಪ ಇಸ್ತ್ರಿಗೆ ಮೇಲ್ಮನಿ ಸಂಗಾಂತ ಕಾಣ್ತೀವಿ. ಮೇಲ್ಮನಿ ಸಂಗಾಂತ ಏನೋ ಪುಟ್ಟಪ್ಪಣ್ಣ, ಈ ಮಾತವಾದ ನಿಜವಾಗಿರೋದೇನು? ಕಾಯಂ ಬರೋದಿತ್ತು ಇದ್ರೆ ಇರಲಿ ಪುಟ್ಟಪ್ಪಣ, ಆ ರುಮಾಲ್ ತಗೊಂಡ್ ನೀವು ಹೊರಗೆ ಹೋಗುವ. ಕೆರೆ ಸೊಟ್ಟ ಗಂಗೆ ಆ ಪುಟ್ಟಕ ಬಂದ ಮೇಲ್ಮನಿ ಸಂಗಾಂತ ಅಂತ ಹೇಳಿದಾರ. ಆದ ಕಾರಣದಿಂದ ಕರೆ ಹೇಳ್ತೀವ ಅಥವಾ ರುಂಡ ತೆಗಿಲು. ಏನು ಪ್ರಿಯ, ಮತ್ತಾರೆ ಹೋತಿನೇ ಕೇಳು. ನನಗೆ ನೀನು ಗುರತಿಲ್ಲು ಯಾವ ಮತಿನ ತೂ ನಾಯ, ಕೈಯಲ್ಲಿ ಹಿಡಿದು ಆಡ್ಬೇಕ್ರಿ ಇಂತ ಮಾತ. ಜನದಾಗ ಜನದಾಗ ಅಪಮಾನ ಮಾಡಬೇಡರಿ ನೀವಾನೆ, ಬಿಡು ಪ್ರಿಯ. ಈ ಮಾತಿನ ಕುಡವೇ ನನಗೆ ಎಳ್ಳೆಷ್ಟು ಗುರುತುವಿಲ್ಲ ಪ್ರಿಯ. ನನ್ನ ಕಡಿದು ಹೊಡೆದು ಬಡಿದು ಹಾಕಿದ್ರೆ ನಾನು ಏನಂತೂ ಹೇಳಲಿ ಪ್ರಿಯ. ಇದೇ ಮಾತಿನ ಕುಣವೇ ನನಗೆ ಎಲ್ಲೆಷ್ಟು ಪ್ರಿಯ, ಗುರುತುವಿಲ್ಲ ಪ್ರಿಯ, ಗುರುತುವಿಲ್ಲ. ಏನೋ ಸೊಟ್ಟ ಗಂಗೆ ಈ ಮಾಡಿದ ನಿಜವಾಗಿ ಆಯ್ತು ಅನ್ನೋದು ನಮಗಂತೂ ಪುರಪಾಗೈತಿ. ನನ್ನ ತಮ್ಮಗಳ ಕರೆ ಕಳಿಸಿ ನಿನ್ನಗೆ ಮುಂದೆ ಏನ್ ಹೇಳ್ಬೇಕಂತ ಹೇಳ್ತೀನಿ ಪ್ರಿಯ, ಯೋತನೆ ಕೇಳು. ಅಯ್ಯೋ ನಾ ಮಾಡಿದೆ ಪ್ರಿಯೇನ ಮಾಡಿದ ಅಪರಾಧವೇನು ಪ್ರಿಯನ, ಯೋಚನೆ ಕೇಳುವಂತರಾಗಿರು. ಬಸವಂತನ ಕರೆದು ಕೇಳರಿ ನೀವಾ,
ಇದು ಪಕ್ಷಿ ಬಸವಂತನ ಬರದೋ ಕೇಳರಿ ನೀವ ಅಯ್ಯೋ ನಾ ಮಾಡಿದ ಪ್ರಿಯೇ ನಾ ಮಾಡಿದ ಅಪವಾದವೇನೋ ನೀವು ಹೇಳಿದಂತೆ ನಿಮ್ಮ ತಮ್ಮ ವಿರಪಕ್ಷ ಬಸವನ ಕರೆದು ನೀವಾದ್ರೆ ವಿಚಾರ ಮಾಡುವಂತರಾಗಿ ವಿಚಾರ ಮಾಡ್ತಾನೋ ನೀ ಯಾರು ಸರಿ ಬರೋಬ್ಬರ ಅವ್ರು ಸರ ಮರುಬ